ಹಾಯ್ ಫ್ರೆಂಡ್ಸ್, ಇವಾಗ ಏನಪ್ಪ ಅಂದರೆ ನಾವು ಡೀಸೆಲ್ ಹಾಕ್ಸಕ್ಕೆ ಹೋಗ್ತಿದ್ವಿ. ಆಂಬುಲೆನ್ಸು ಒಂದು ನಮ್ಮ ಗಾಡಿ ಒನ್ ಟೈಮ್ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಎಷ್ಟು ಡೀಸೆಲ್ ಹಿಡಿಯುತ್ತೆ ಏನಂತ ತೋರಿಸ್ತೀನಿ ನೋಡಿ. ಇಲ್ಲಿ 8 ಲಾಕಲ್ಲಿ ಇದ್ದೀನಿ. 8 ಲಾಕಿಂದ ಈ ಕಡೆ ಸಬರಿ ಸಿಗ್ನಲ್ ಕಡೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ಫಸ್ಟ್ ಹೋಗಿದ್ದ ಬಂದಲ್ಲಿ ಕ್ಯಾಶ್ ಇಲ್ಲ ಅಂತಂದ್ರೆ ಅದು ವಿಡಿಯೋ ಕ್ಲಾಪ್ ಆಗ್ತದೆ ನೋಡಿ. ಸಿಗ್ನಲ್ ಬಿಟ್ಟಿದೆ ಹೋಗ್ತಾ ಇದ್ದೀನಿ. ನೋಡಿ ಟ್ರಾಫಿಕ್ ಅಂತ ಆಗಿದೆ, ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ನಾನು ಹೋಗ್ತಾ ಇದ್ದೀನಿ. ಇದು ದುಡ್ಡೇ ಪ್ರಾಬ್ಲಮ್ ಆಗ್ತಿದೆ. ಎಲ್ಲಿ ಸ್ಕ್ಯಾನರ್ ಇಲ್ಲ, ಸರ್ವೆ ಇಲ್ಲ, ಅದು ಇಲ್ಲ ಇಲ್ಲ ಅಂತ ಬರ ನೋಡೋಣ. ಹೋಗೋಣ ಬನ್ನಿ ಹೋಗ್ತಾ ಇರೋಣ. ಹೋಗ್ತಾ ಇದ್ದೀನಿ. ಪ್ರತಿಯೊಂದು ಪಿನ್ ಟು ಪಿನ್ ನಮ್ದು ಏನೇನು ಪ್ರೊಸೆಸ್ ಹೆಂಗಿರುತ್ತೆ ಹೆಂಗಿರುತ್ತೆ ಅಂತ ಓನರ್ ನಂಬಿಕೆನೆಲ್ಲ ಗುರು ಹೇಳ್ಬೇಕಂದ್ರೆ ಕೇಳು. ಮುಂಚೆಲ್ಲ ಹಂಗಿಲ್ಲ, ಬರೋಲ್ಲ. ಇವಾಗ ಯಾರ್ಯಾರೋ ಅಂದ್ರೆ ಡ್ರೈವರ್ಗೆ ಪ್ರಾಬ್ಲಮ್ಮು ಯಾರ್ಯಾರು ಏನೋ ಮಾಡ್ತಾರೆ, ಅದಕ್ಕೋಸ್ಕರ ಇವರು ನಮ್ಮಂಥವ್ರನ್ನೂ ನಂಬಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೇ ಪ್ರಾಬ್ಲಮ್ ಅದು. ನೋಡಿ ಟ್ರಾಫಿಕ್ ಒಂದಾಗಿದೆ. ಒನ್ ವೇದಲ್ಲಿ ಹೋಗ್ತದೆ ನೋಡಿ. ಒನ್ ವೇದಲ್ಲಿ ಎಷ್ಟು ಎಷ್ಟು ಕಂಡು ಟ್ರಾಫಿಕ್ ಇದೆ ಇಲ್ಲಿ ಇದೆ. ಒಂದು ಗಾಡಿಗಳು ನೋಡಿ. ಕೆಳಗಡೆ ಹೇಳ್ಬಿಟ್ಟು ಗಾಡಿ ತೋರಿಸ್ತೀನಿ. ಇನ್ನೂ ಇಲ್ಲೇ ಕೂತ್ಕೊಂಡಿದ್ದೀನಿ ಗಾಡಿಯಲ್ಲಿ. ಇನ್ನೂ ಕೆಳಗಡೆ ಇಳಿದಿಲ್ಲ ನೋಡಿ. ಅಲ್ಲಿ ಬೈಕಿನವರು ಅಲ್ಲೊಂದು ಗಾಡಿಗಳು ಆ ಥರ ಇದೇ ಇದ್ದಾವೆ. ನೋಡೋಣ ಹೆಂಗೆ ಆಗುತ್ತೆ ಅಂತ. ಇಲ್ಲಿ ಈ ಥರ ಬಂಕಲ್ಲಿ ಬರೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಏನಂದರೆ ಜಲ್ದಿ ಜಲ್ದಿ ಕ್ಯಾಶ್ ಅವ್ರು ಹಾಕಲ್ಲ. ಇವರು ಹಾಕಿನ 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 ಅಂತ ಇವ್ರು ಕೇಳ್ತಿದ್ದಾರೆ. ಅದೇ ಬೇಜಾರಾಗುತ್ತೆ. ಪ್ರಶಾಂತ ಆಯಿತು ಸ್ವಲ್ಪ ದೊಡ್ಡದು ಪ್ರಯಾಣಕ್ಕೆ ಹೋದರೆ ಪರವಾಗಿಲ್ಲ. ಇದು ಫೆಸಿಲಿಟಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಸಿಸ್ಟಮೆಟಿಕ್ ಇದೆ ಬಂಕ್, 24 ಅವರ್ಸ್ ಇರುತ್ತೆ. ಸೋನ ಸಿಗ್ನಲಿಂದ ಬಂದರೆ ಈ ಕಡೆ ಬಾಕಿ ಸ್ಟೈಲ್ ಇದು. ಇಲ್ಲಿ ಟಾರ್ ಗೀರ್ ಎಲ್ಲ ರೆಡಿ ಮಾಡ್ತಾರೆ ಅಂದರೆ ಮಡಿಕೆ ಮಾಡ್ತಾರೆ ನೋಡಿ. ಅಲ್ಲಿ ಮಾಡ್ತಿದ್ದಾರೆ. ಇವನು ಯಾವಾಗ ಮಾಡ್ತಾನೆ ಅವನು. ಸಾಕಣ್ಣ ಡೀಸೆಲೆಲ್ಲ ಹಾಕ್ಸಿದ್ ಆಯಿತು. ಗಾಡಿ ನೋಡಿ ಕಿಲೋಮೀಟರ್ ಅಷ್ಟಿದೆ ಹೋಗ್ತಾ ಇದ್ದೀನಿ. ಇದು ಫುಲ್ ಟ್ಯಾಂಕ್ ಆಗಿದೆ ಅಂದರೆ ಈ ಮೀಟ್ರ್ ನೋಡಬೇಡಿ. ಮೀಟ್ರ್ ಏನಂದರೆ ಅದು ಏನೋ ಬಾದಾಗಿದೆ, ಅದು ಅಂದರೆ ಖರಾಬಾಗಿದೆ. ಅದಕ್ಕೋಸ್ಕರ ಮತ್ತೆ ಇದೇ ರೋಡಲ್ಲಿ ಹೋಗ್ತಾ ಇದ್ದೀನಿ. ಹಿಂಗೆ ಲೆಫ್ಟ್ ಆದರೂ ಬರುತ್ತೆ, ಹಿಂಗೆ ಹೋದ್ರೂ ಬರುತ್ತೆ. ಸ್ವಲ್ಪ ಇದು ನಾವು ಹೋಗೋ ರೋಟೇಷನ್ ದೊಡ್ಡದಿದೆ, ಅಷ್ಟೊಂದೇನು ಪ್ರಾಬ್ಲಮ್ ಅನ್ಸಲ್ಲ. ನೋಡಿ ಹೋಗ್ತಾ ಇದೆ ಗೌರವ. ನಾನು ಕ್ಯಾಮ್ರಾ ಹೆಂಗೆ ಸರ್ ಕ್ಲಿಕ್ಕಿತ್ತಾರಂದರೆ ಇಲ್ಲಿದೆಯಲ್ಲ ಇದಕ್ಕೆ ಈ ಥರ ಹಿಂಗೆ ಹಾಕ್ಬಿಟ್ಟು. ಹಾಂ
ರಶ್ ಮಾಡಿದ್ರೆ ಅಷ್ಟೇ. ಅದಕ್ಕೆ ಬಸ್ ಅದಕ್ಕೆ ಏ ಪ್ರಾಪರ್ ಆಗಿ ನಾವು ವಿಡಿಯೋ ಮಾಡ್ಬೇಕಂತ ಮಾಡೋಲ್ಲ. ಏ ನಮ್ಮ ಜೊತೆ ಇನ್ನೊಂದು ಏನಾದ್ರು ಎಡಿಟ್ ಗಿಡಿಟ್ ಮಾಡಕ್ ಬರೋಲ್ಲ ನಮಗೆ, ಇಕ್ಕಿದ್ದಾಗ ಹಾಕ್ಬಿಡ್ತೇವೆ. ಅದಕ್ಕೋಸ್ಕರ ಬನ್ನಿ, ಹೋಗ್ತಾ ಹೋಗ್ತಾ ಹೊಸದಾಗಿ ಇವಾಗ ಸ್ಟಾರ್ಟ್ ಮಾಡ್ತಾರೆ. ನೀವು ಚೆನ್ನಾಗಿ ನಮ್ಮನ್ನ ಲೈಕ್ ಮಾಡಿ ಶೇರ್ ಮಾಡಿ ಬೆಳೆಸಿದ್ರೆ ಇನ್ನು ನೋಡೋಣ. ನಿಮ್ಮ ಆಶೀರ್ವಾದ ನಮಗೆಲ್ಲ ಇರಬೇಕು. ದೇವಿ ಹಾಸ್ಪಿಟಲಿಂದ ಲೆಫ್ಟ್ ಸೈಡ್ ತೊಗೊಂಡು ಹಿಂಗೆ ಹೋಗ್ತಾ ಇದ್ದಾನೆ. ಏನಂದರೆ ಬೆಳಗ್ಗೆಯಿಂದ ತುಂಬ ಕೆಲಸ ಕೆಲಸ ಕೆಲಸ, ನಾಷ್ಟ ಮಾಡಿಲ್ಲ, ಊಟ ಮಾಡಿಲ್ಲ. ಆ್ಯಕ್ಚುಲಿ ಹೇಳುವಾಗ ಡೈಲಿ ಸ್ನಾನ ಮಾಡಿದೆ, ಎಲ್ಲಿ ಹೊರಗಡೆ ಹೋಗಲ್ಲ. ಇವತ್ತು ಸ್ನಾನ ಮಾಡಿಲ್ಲ, ಏನು ಮಾಡಿಲ್ಲ. ನೋಡಿ ಲೊಕೇಶನ್ ನೋಡಿ, ಎಷ್ಟು ತಂಪಾಗಿದೆ. ಸೂಪರ್ ಆಗಿದೆ ಅಲ್ಲ ಈ ಥರ ಕೂಲ್ ವೆದರ್ ಇದ್ದರೆ ಸಖತ್ತಾಗಿರುತ್ತೆ ತಿರ್ಗಾಡೋಕ್ಕಲ್ಲಿ ಅಡ್ಡಾಡೋಕ್ಕಲ್ಲಿ. ನೋಡಿ ನನ್ನ ಮಕ್ಕಳು ಅಪ್ಡೇಟೇ ಬರ್ತವೆ. ಯಾವುದೊಂದು ಗಾಡಿ ಗಾಡಿ ಹೋಗ್ತದೆ ಅದಕ್ಕೆ ಹೋಗ್ತದೆ ಅನ್ನೋದೊಂದು ಇಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ. ಪ್ರಾಪರ್ಲಿ ನೆಕ್ಸ್ಟ್ ಮಾಡಿದಾಗ ಯೂಟ್ಯೂಬ್ನೇ ಒಂದು ಕೆಲಸ ಥರ ಮಾಡಬೇಕಂತ ಮಾಡಿದ್ದೀನಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ದಿವಸ ಹೋಗುತ್ತೆ. ಇವಾಗ ಒಂದೊಂದು ಇದು ಹಾಕ್ತಾ ಇದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೇನೆ ತಪ್ಪದೇನೆ ಶೇರ್ ಮಾಡಿ. ಓಕೆನಾ? ನಿಮ್ಮ ಆಶೀರ್ವಾದನೇ ನಮ್ಮದು. ಮತ್ತೆ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನಿಮ್ಮಿಂದೆ ನಾವು ನೋಡಿ ನಮ್ಮ ಪಾರ್ಕಿಂಗ್ ಇದು ಬಂತು. ಪಾರ್ಕಿಂಗ್ ಅಂದರೆ ಇದು ಹಾಸ್ಪಿಟ್ಲು, ಹಾಸ್ಪಿಟ್ಲಲ್ಲಿ ಲೆಫ್ಟ್ ಸೈಡ್ ಹಾಕ್ಬೇಕಿದೆ. ಯಾವ ಗಾಡಿ ನಿಲ್ಲಿಸ್ಬಿಟ್ಟವ್ರೆ ಅಲ್ಲಿ ಸೆಕ್ಯೂರಿಟಿ ಬರ್ಬೇಕು. ಪೊಲೀಸಕ್ಕೆ ಬರ್ತಾ ನೋಡಿ, ಗ್ರೀನ್ ಚಲ್ಲಿ ಸದ್ಯಕ್ಕೆ ಅಂದರೆ ಇಲ್ಲಿ ಒಳಗಡೆ ಹಾಕ್ತೇವೆ ನಾವು, ಈ ಮರ ಪಕ್ಕ ಒಳಗಡೆ ಹಾಕ್ತೇವೆ. ಅಂದರೆ ಟ್ರಾಫಿಕ್ ಆಗಲ್ಲ ನಮ್ಮಿಂದ. ಅದಕ್ಕೋಸ್ಕರ ಬನ್ನಿ, ಪಾರ್ಕಿಂಗ್ ಮಾಡಿಬಿಟ್ಟು ತೋರಿಸ್ತಾನೆ. ಯಾಕಂದ್ರೆ ನೋಡಿ ಇಷ್ಟು ಕೊಂಡೋಗಿದ್ದೆಲ್ಲ ಇದೆ, ಗಾಡಿಗಳೆಲ್ಲ ತಾವು ಹೋಗ್ತಾ ಬರ್ತಾ ಇರ್ತವೆ. ಅದಕ್ಕೋಸ್ಕರ ಸ್ವಲ್ಪ ತೊಂದರೆ ಆಗುತ್ತೆ. ಪಾರ್ಕಿಂಗ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಸರ್. ನೋಡಿ ಗಾಡಿ ಪಾರ್ಕ್ ಮಾಡಿದಾಯ್ತು. ಇನ್ನು ಲೈಟ್ಗಳು ಇಂಡಿಕೇಟ್ರು ಎಲ್ಲ ಆಫ್ ಮಾಡ್ಕೊಂಡು ತಳದಿಗೆಲ್ಲ ಹೋಗೋಣ ಬನ್ನಿ. ಹಂಗಾಯ್ತು ನೋಡಿ, ಬಾಯಂಗ್ ತಗೊಂಡು ನೋಡಿ ಅಣ್ಣ ಹೆಂಗ ನೋಡಿ ನೋಡಿ ಅಣ್ಣ ಹೆಂಗ ಸಕ್ಕತ್ತ. ಕೆಲವೊಬ್ರು ಕ್ಯಾಮ್ರಾ ಮುಂದ್ಗಡೆ ಬರಕ್ಕೆ ನಾಸ್ತಾರ ಅವರು. ಹೇಳ್ಬೇಕು ನೋಡಿ, ಈ ಥರ ಪಾರ್ಕ್ ಮಾಡಿದ್ವಿ. ಇಲ್ಲಿ ಬ್ಯಾಕ್ ಸೈಡ್ ಸ್ವಲ್ಪ ಜಾಗ ಇತ್ತು. ಹಿಂಗೆ ಹಿಂಗೆ ಹಿಂಗೊಬ್ರು ಹೋಗಕ್ಕೆ ಹಿಂಗೊಬ್ರು ಹೋಗಕ್ಕೆ ಜಾಗ ಇದೆ ನೋಡಿ. ಇಷ್ಟು ಎಲ್ಲ ಪಾರ್ಕಿಂಗ್ ಮಾಡಿತ್ತು ನೋಡಿ. ಬನ್ನಿ, ಏನಂದರೆ ನೋಡಿ ಮರದ್ನೆಲ್ಲ ಹೆಂಗಿದೆ, ಸಕ್ಕತ್ತಾಗಿದೆಲ್ಲ. ಬಿಸಿಲಲ್ಲಿ ಎಲ್ಲ ಆಗಲಿ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಗಾಡಿ ಅಂತ ಇದೆಲ್ಲ ಹಾಕ್ಸ್ಕೊಂಬಂದು ಪಾರ್ಕಿಂಗ್ ಮಾಡಾಯಿತು. ನೀವು ನಮಗೆ ಸಪೋರ್ಟ್ ಮಾಡಬೇಕು, ಖಂಡಿತವಾಗೂ ಮಾಡ್ತೀರಾ ಅಂತ ನಾನು ಇಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೇನೆ. ಓಕೆ ಬಾಯ್ ಫ್ರೆಂಡ್ಸ್.